ಮನಸ್ಸುಗಳು ಮಧ್ಯ ಬಿರುಕು ಮೂಡ್ತಾ ಇದೆ ಯಾಕೆ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಸಂಗೀತಾ ಅಂಡ್ ಕಾರ್ತಿಕ್ ಅವರ ಮಧ್ಯನೂ ಜಗಳ ಆಗಿದೆ ಇವತ್ತಿನ ಪ್ರೋಮೋ ನೋಡ್ತಾ ಇದ್ರೆ ಗೊತ್ತಾಗಿರುತ್ತೆ ಅದಕ್ಕೆ ಜನ ಏನೆಲ್ಲಾ ಹೇಳಿದ್ದಾರೆ ಅಂತ ನೋಡೋಣ ಜನರ ರಿಯಾಕ್ಷನ್ ಏನಿದೆ ಅಂತ ನೋಡೋಣ ಜಗಳ ಆಗಿದೆ ಯಾಕೆ ಅಂತಂದ್ರೆ ಸಂಗೀತಾ ಅವರಿಗೆ ಮನಸ್ಸು ಸ್ವಲ್ಪ ಅಸಮಾಧಾನ ಇದೆ ಅವರ ಟೀಮ್ ಮೇಲೆ ಅದಕ್ಕೆ ನಾನು ವಿನಯ್ ಟೀಮ್ ಹೋಗ್ತೀನಿ ಅಂತ ಹೇಳಿದ್ರು ಅದಕ್ಕೆಲ್ಲ ಅದೆಲ್ಲ ಪ್ರೋಮೋ ನೀವು ನೋಡಿರ್ತೀರಾ ಅಂದ್ರೆ ಅದರ ರಿವ್ಯೂ ಕೂಡ ನಮ್ಮ ಚಾನೆಲ್ ನೀವು ನೋಡಿರ್ತೀರಾ ಅಂತ ಅನ್ಕೊಳ್ತೀನಿ ಹಾಗಾಗಿ ಸೀದಾ ಜನರ ಅಭಿಪ್ರಾಯಕ್ಕೆ ಹೋಗೋಣ ಏನೆಲ್ಲ ಜನ ಅವರಿಬ್ಬರ ಜಗಳದ ಬಗ್ಗೆ ಆಗಿರಲಿ ಅಥವಾ ಸಂಗೀತಾ ಡಿಸಿಷನ್ ಬಗ್ಗೆ ಆಗಿರಲಿ ಏನು ಹೇಳಿದ್ದಾರೆ ಅಂತ ಫಸ್ಟ್ ಕಮೆಂಟ್ ಏನಪ್ಪ ಅಂದ್ರೆ ಶಿ ಇಸ್ ಕರೆಕ್ಟ್ ಬಿಕಾಸ್ ಕಾರ್ತಿಕ್ ವಿನಯ್ ಅಷ್ಟೆಲ್ಲ ಸಭ್ಯವಾಗಿ ಅಸಭ್ಯವಾಗಿ ವರ್ತಿಸಿದ್ರು ಉತ್ತಮನ ಕೊಟ್ಟು ತಮ್ಮ ಟೀಮ್ಗೆ ಟೀಮಲ್ಲಿ ಯಾರಾದರೂ ಒಬ್ಬರಿಗೆ ಕೊಡಬೇಕಿತ್ತು ಅನ್ನೋದು ಸಂಗೀತನ ಪಾಯಿಂಟ್ ಸರಿಯಾಗಿ ಕ್ವೆಶ್ಚನ್ ಮಾಡಿದ್ದಾರೆ ಅಂತ ಹಾಕಿದ್ದಾರೆ ಹೌದು ಯಾಕೆ ಅಂತಂದ್ರೆ ವಾರ ಇಡೀ ಆಟ ಎಲ್ಲ ಮುಗಿದ್ಮೇಲೆ ಒಂದು ಉತ್ತಮ ಮತ್ತೆ ಕಳಪೆ ಕೊಡಬೇಕಾದ್ರೆ ವಿನಯ್ ಅವರ ಮಾತುಗಳು ಸರಿ ಇರಲಿಲ್ಲ ನಾವು ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಸಲ ಮಾತಾಡಿದೀವಿ ಅವ್ರ ಪದ ಬಳಕೆ ಸರಿ ಇರಲಿಲ್ಲ ಆದ್ರೂ ಸಂಗೀತ ಟೀಮಲ್ಲಿ ಚೆನ್ನಾಗಿ ಆಡಿಯವರು ಇದ್ರು ಅವರಲ್ಲಿ ಯಾರಿಗೋ ಒಬ್ರಿಗೆ ಉತ್ತಮ ಕೊಡಬೇಕಾಗಿತ್ತು ಆದ್ರೆ ಕಾರ್ತಿಕ್ ಅವ್ರು ಹೋಗಿ ಉತ್ತಮನ ವಿನಯ್ ಅವರಿಗೆ ಕೊಡ್ತಾರೆ ಅದಕ್ಕೆ ಸಂಗೀತ ಅವರಿಗೆ ಅಸಮಾಧಾನ ಇದೆ ಜೊತೆಗೆ ಅದು ಅವರು ಪ್ರಶ್ನೆ ಮಾಡಿದ್ದಾರೆ ಅದರಲ್ಲಿ ತಪ್ಪೇನಿಲ್ಲ ಆದ್ರೆ ಕಾರ್ತಿಕ್ ಅವ್ರು ತಗೊಳ್ಳೋ ರೀತಿ ಸರಿ ಇರಲಿಲ್ಲ ಅನ್ಸುತ್ತೇನೋ ಅಥವಾ ಅವ್ರಿಗೆ ಬೇಜಾರಾಗಿರ್ಬೇಕೇನೋ ಅದಕ್ಕೆ ಈ ರೀತಿ ಎಲ್ಲ ನಡೆದಿದೆ ಆದ್ರೆ ಕಾರ್ತಿಕ್ಗೆ ಸಂಗೀತ ಅವ್ರು ಪ್ರಶ್ನೆ ಮಾಡಿದ್ರಲ್ಲಿ ತಪ್ಪಿಲ್ಲ ನೆಕ್ಸ್ಟ್ ಕಮೆಂಟ್ ಸಂಗೀತ ತನ್ನ ಆಟಕ್ಕೋಸ್ಕರ ಕಾರ್ತಿಕ್ ನನ್ನ ಬಳಸುತ್ತಿದ್ದಾಳೆ ಅಂತ ಹೇಳ್ತಾ ಇದ್ರಲ್ಲ ಇಲ್ಲ ಅವಳು ಅವಳ ಆಟವನ್ನ ಆಡ್ತಾ ಇದ್ದಾರೆ ಅಂತ ಹಾಕಿದ್ದಾರೆ ಕಮೆಂಟ್ ನ ನಿಮಗೆ ಅನ್ಸುತ್ತೆ ಸಂಗೀತ ಅವರ ಆಟ ಆಡ್ತಾ ಇದ್ದಾರೆ ಅಥವಾ ಕಾರ್ತಿಕ್ ಅವ್ರನ್ನ ಬಳಸ್ತಾ ಇದ್ದಾರಾ ನಂಗೆ ಅನ್ಸಿದ ಮಟ್ಟಿಗೆ ಸಂಗೀತ ಅವರು ಇಂಡಿವಿಜುವಲ್ ಆಗಿ ಆಟ ಆಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ನಿಮ್ಗೆ ಏನನ್ಸುತ್ತೆ ಅಂತಾನು ಕಮೆಂಟ್ ಮಾಡಿ ಅಂಡ್ ನೆಕ್ಸ್ಟ್ ಕಮೆಂಟ್ ಸಂಗೀತ ಅಭಿಮಾನಿಗಳು ಯಾರೆಲ್ಲ ಇದ್ದೀರಾ ಲೈಕ್ ಮಾಡಿ ಅಂತ ಹೇಳಿದ್ದಾರೆ ಅಂಡ್ ಬಿಗ್ ಬಾಸ್ ಬೇಕಂತಲ್ಲಿ ಜಗಳ ಮಾಡ್ಸೋಕ್ಕೆ ಹಳೆ ಟೀಮ್ ಇಟ್ಟಿದ್ದೀರಾ ಇಟ್ಟಿದ್ದೀರಾ ಅಂತ ಅನ್ಸುತ್ತೆ ಈಗಲಾದರೂ ಟೀಮ್ ಚೇಂಜ್ ಮಾಡಬೇಕಿತ್ತು ದಯವಿಟ್ಟು ಟೀಮ್ ಚೇಂಜ್ ಮಾಡಿ ಮತ್ತೆ ಜಗಳ ಕಿತ್ತಾಡ ನೋಡೋಕ್ಕಾಗಲ್ಲ ಅಂತ ಹಾಕಿದ್ದಾರೆ ನಿಮ್ಗೇನಿಸುತ್ತೆ ಟೀಮ್ ಚೇಂಜ್ ಮಾಡಬೇಕಾ ಅಂದರೆ ಹಳೆ ಟೀಮ್ ಏನಿತ್ತು ಹೋದ ವಾರ ಅದೇ ಕಂಟಿನ್ಯೂ ಆಗಬೇಕಾ ಅಥವಾ ಇವಾಗೇನು ಚೇಂಜ್ ಮಾಡಿ ಬೇರೆ ಟೀಮ್ ಮಾಡಬೇಕು ಅಂತ ಅನ್ಸುತ್ತಾ ನಿಮಗೆ ಅಂತ ಹೇಳಿ ನನಗನ್ಸಿದ ಮಟ್ಟಿಗೆ ಚೇಂಜ್ ಮಾಡಬೇಕಾಗಿತ್ತು ಬಟ್ ಇವಾಗ ಹಳೆ ಟೀಮ್ ಇದ್ರೂ ಇವಾಗ ಹಿಂಗೆ ಆಟ ಆಡ್ತಾರೆ ಅಂತ ನೋಡಬೇಕು ಸಂಗೀತಾ ಒಳ್ಳೆಯವರೇ ಆದರೆ ಒಳ್ಳೆಯವ್ರ ಥರ ಮುಖವಾಡ ಹಾಕೊಂಡು ನಾಟಕ ಮಾಡ್ತಾ ಇದ್ದಾರೆ ಅಂತ ಎಷ್ಟು ಜನ ಹೇಳ್ತಾ ಇದ್ದಾರೆ ಆದರೆ ಇವತ್ತು ಗೊತ್ತಾಗುತ್ತೆ ಯಾಕೆ ಅಂತಂದರೆ ಅವರ ಒಂದು ಇಂಡಿವಿಜುವಲ್ ಸ್ಟ್ಯಾಂಡ್ ತೊಗೊಂಡಿದ್ದಾರೆ ಅಂತ ಹಾಕಿದ್ದಾರೆ ಹೌದು ಸರ್ ಗೊತ್ತಾಗುತ್ತೆ ಇವತ್ತಿನ ಎಪಿಸೋಡ್ ನೋಡೋಣ ಆ್ಯಂಡ್ ಆ ಥರದ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದು ಅವಾಗ ಬೇಗ ವೀಡಿಯೋ ಸಿಗುತ್ತೆ ನಿಮಗೆ ಆ್ಯಂಡ್ ನೆಕ್ಸ್ಟ್ ಕಮೆಂಟ್ ಏನಪ್ಪ ಅಂತಂದರೆ ಸಂಗೀತ ಹೇಳಿದ್ದು ಸರಿಯಾಗೇ ಹೇಳ್ತಾ ಇರೋದು ಬೇರೆ ತಂಡ ಕೂಡ ಅವಶ್ಯಕತೆ ಇರಲಿಲ್ಲ ಸಂಗೀತಗೆ ಉತ್ತಮ ಕೊಡಬೇಕಾಗಿತ್ತು ಹಾಗಂತ ಅವರೇನು ಹೇಳಿಲ್ಲ ಅಂತ ಹಾಕಿದ್ದಾರೆ ಹೌದು ಸಂಗೀತ ಅವ್ರು ಕೇಳಿದ್ದೀರಂದ್ರೆ ನನಗೆ ಉತ್ತಮ ಕೊಡಿ ಅಂತ ಅವ್ರೇನು ಕೇಳಿಲ್ಲ ನಮ್ಮ ಟೀಮಲ್ಲೇ ಯಾರಿಗಾದರೂ ಒಬ್ಬರನ್ನು ಕೊಡ್ಬೋದಾಗಿತ್ತು ಬಟ್ ವಿನಯ್ಗೆ ಕೊಟ್ಟಿತ್ತ ಅವ್ರಿಗೆ ಇಷ್ಟ ಆಗಿಲ್ಲ ಅದಕ್ಕೆ ಅವರು ಪ್ರಶ್ನೆ ಮಾಡಿದ್ದಾರೆ ಅದಕ್ಕೆ ಕಾರ್ತಿಕ್ ಅವರು ಉತ್ತರ ಕೊಟ್ಟು ಮುಂದೆ ಹೋಗಬೇಕಾಗಿತ್ತು ಜಗಳಗಳನ್ನ ಯಾಕೆ ಮಾಡ್ತಾ ಇದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ ನೆಕ್ಸ್ಟ್ ಕಮೆಂಟ್ ಏನಪ್ಪ ಅಂದರೆ ಸಂಗೀತ ಎಕ್ಸ್ಪ್ರೆಸ್ಸಿಂಗ್ ಹರ್ ಒಪಿನಿಯನ್ ಕಳಪೆ ಉತ್ತಮ ಅಂತ ಬಂದಾಗ ಯಾರೂ ಸಪೋರ್ಟ್ ಮಾಡೋಕ್ಕಿಲ್ಲ ಜೆನ್ಯೂನ್ ಒಪಿನಿಯನ್ ಅನಿಸುತ್ತೆ ಹೌದು ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ ನಾನು ಕೊಡಲೇಬೇಕು ಅಂತ ಸಂಗೀತ ಅವ್ರು ಹೇಳಿಲ್ಲ ಜಸ್ಟ್ ರೀಸನ್ ಕೇಳ್ತಾ ಇರೋದು ಆ್ಯಂಡ್ ಕೊಡಬೇಕಾಗಿತ್ತು ಅಂತ ಅವ್ರು ಒಪಿನಿಯನ್ ಹೇಳ್ತಿರೋದು ಅವ್ರು ಇವ್ರಿಗೆ ಕೊಡಿ ಇವ್ರಿಗೆ ಕೊಡಿ ಅಂತೇನೆಲ್ಲೂ ಹೇಳಿಲ್ಲ ವಿನಯ್ ಅವ್ರ ಟೀಮ್ ಥರ ಡಿಸ್ಕಷನ್ ಮಾಡ್ಕೊಂಡು ಹೋದೆಲ್ಲ ಬಟ್ ಅವ್ರು ಹೇಳಿರೋದು ಇವ್ರಿಗೆ ಕೊಡಿ ಅವ್ರಿಗೆ ಕೊಡಿ ಅಲ್ಲದೆ ಯಾಕೆ ಕೊಟ್ರಿ ಅಥವಾ ನಮ್ಮ ಟೀಮಲ್ಲಿ ಯಾರಿಗೊಬ್ರು ಕೊಡ್ಬೋದಾಗಿತ್ತು ಅಂತ ಒಪಿನಿಯನ್ ಹೇಳಿದ್ದಷ್ಟೇ ಆ್ಯಂಡ್ ಸಂಗೀತ ಹೇಳಿದ್ದು ಸರಿ ಹೇಳ್ತಾ ಇರೋದು ಬೇರೆ ತಂಡ ಕೊಡೋ ಅವಶ್ಯಕತೆ ಇರಲಿಲ್ಲ ಸಂಗೀತಗೆ ಉತ್ತಮ ಕೊಟ್ಟರೆ ನಡೀತಾ ಇತ್ತು ಅಂತ ಅದೇ ಕಮೆಂಟ್ ಆ್ಯಂಡ್ ಆಫ್ ಆಲ್ ಐ ಕ್ಯಾನ್ ಸಿ ಸಂಗೀತಾ ಪ್ರತಾಪ್ ಆ್ಯಂಡ್ ತನಿಷಾ ಹೂ ಅಂಡರ್ಸ್ಟ್ಯಾಂಡ್ ದ ಗೇಮ್ ಆ್ಯಂಡ್ ಕಂಟೆಸ್ಟೆಂಟ್ಸ್ ವೆರಿ ವೆಲ್ ಆ್ಯಂಡ್ ರಿಯಲಿ ಪ್ಲೇಯಿಂಗ್ ಸ್ಮಾರ್ಟ್ ಇದು ಬಿಗ್ ಬಾಸ್ ಆಟ ಅಂದರೆ ಅಂತ ಹಾಕಿದ್ದಾರೆ ಹೌದು ಅವರು ಅವ್ರು ಇಂಡಿವಿಜುವಲ್ ಆಟ ಆಡ್ತಾ ಇದ್ದಾರೆ ಅದೇನು ಟೀಮ್ ಅಂತ ಅನಿಸ್ತಿಲ್ಲ ನಮಗೆ ನೋಡೋಣ ಅದು ಇದೇ ರೀತಿ ಮುಂದುವರಿಯುತ್ತಾ ಏನು ಚೇಂಜ್ ಆಗುತ್ತಾ ಅಂತ ನೆಕ್ಸ್ಟ್ ಕಮೆಂಟ್ ಏನಪ್ಪ ಅಂದರೆ ವಾವ್ ಸಂಗೀತ ಇದು ಆ್ಯಕ್ಚುಲಿ ಬೇಕಿರೋದು ಈ ವೀಕ್ ಪ್ರೂವ್ ಆಗುತ್ತೆ ಸಂಗೀತ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ಅಂತ ಹಾಕಿದ್ದಾರೆ ಈ ವೀಕ್ ಪ್ರೂವ್ ಆಗುತ್ತೆ ಅಂತ ಹಾಕಿದ್ದಾರೆ ನನಗೆ ಅನ್ಸುತ್ತೆ ಆಲ್ರೆಡಿ ಪ್ರೂವ್ ಆಗಿದೆ ಅಂತ ಯಾಕೆ ಅಂದರೆ ಅವ್ರು ಎಲ್ಲಿ ಸ್ಟ್ಯಾಂಡ್ ತೊಗೋಬೇಕು ಅಲ್ಲಿ ಸ್ಟ್ಯಾಂಡ್ ತೊಗೊಳ್ತಾರೆ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತಾರೆ ಎಲ್ಲಿ ಧ್ವನಿ ಎತ್ತಬೇಕು ಅಲ್ಲಿ ಎತ್ತಾರೆ ಎಲ್ಲಿ ಸುಮ್ಮನೆ ಇರಬೇಕು ಅಲ್ಲಿ ಸುಮ್ಮನೆ ಇರ್ತಾರೆ ಅವ್ರೇನು ಪ್ರೂವ್ ಮಾಡಬೇಕು ಅಂದರೆ ಇಂಡಿವಿಜುವಲ್ ಆಟ ಆಡ್ತೀನಿ ಅಂತ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ಅವ್ರು ಪ್ರೂವ್ ಮಾಡಿದ್ದಾರೆ ನೋಡಬೇಕು ಅವರು ಇನ್ನೂ ಇಂಡಿವಿಜುವಲ್ ಆಗಿದ್ದಾರಾ ಅಂತ ನೆಕ್ಸ್ಟ್ ಕಮೆಂಟ್ ಏನಪ್ಪ ಅಂದರೆ ಆಮೇಲೆ ಸಂಗೀತ ಮತ್ತು ಕಾರ್ತಿಕ್ ಗೇಮ್ ಅಂತ ಬೇರೆಯವರಿಬ್ರು ಅಗೇನೆಸ್ಟ್ ಆಗ್ತಾರೆ ಬೇರೆಯವ್ರ ಥರ ಯಾರು ಯಾರಿಗೂ ಚಮಚಾಗಿರಿ ಮಾಡಲ್ಲ ಫ್ರೆಂಡ್ಶಿಪ್ಪೇ ಬೇರೆ ಗೇಮೇ ಬೇರೆ ಅಂತ ಹೇಳಿದ್ದಾರೆ ಹೌದು ಅವರಿಬ್ರು ಆಟ ಅಂತ ಬಂದರೆ ಆಟ ಥರನೇ ಆಡ್ತಾರೆ ಸಂಗೀತ ಆ್ಯಂಡ್ ಕಾರ್ತಿಕ್ ಅವರು ಬೇರೆ ವಿಷಯದಲ್ಲಿ ಅಂದರೆ ನಾರ್ಮಲಿ ಫ್ರೆಂಡ್ಶಿಪ್ ಅಂತ ಬಂದಾಗ ಅಂದ್ರೆ ಫ್ರೆಂಡ್ಶಿಪ್ ಆಟದಿಂದ ಹೊರಗಡೆ ಇರ್ತಾರೆ ಆಟ ಅಂತ ಬಂದಾಗ ಜೆನ್ಯೂನ್ ಆಗಿ ಆಟ ಆಡ್ತಾರೆ ನಮ್ಮ ಅಭಿಪ್ರಾಯ ಅಷ್ಟೇ ಅಲ್ಲ ಜನರ ಅಭಿಪ್ರಾಯ ಸಹ ಹೌದು ಆ ಒಂದು ಒಪಿನಿಯನ್ ಏನಿದೆ ಅದು ಸಂಗೀತ ಅವರು ಇವರು ನಮ್ಗೆ ನಾಮಿನೇಟ್ ಆಗಿದ್ದರೆ ದಯವಿಟ್ಟು ವೋಟ್ ಮಾಡಿ ಸೇವ್ ಮಾಡಿ ಅಂತ ಹಾಕಿದ್ದಾರೆ ಹೌದು ಕೆಲವರು ಹೇಳ್ತಾರೆ ಸಂಗೀತ ಯೂಸಿಂಗ್ ಕಾರ್ತಿಕ್
ಫಾರ್ ಹರ್ ಗೇಮ್. ಆದ್ರೆ ಇವಾಗ ನೋಡಿ ಅವರ ಇಂಡಿವಿಜುವಲ್ ಅಂಡ್ ಇಂಡಿಪೆಂಡೆಂಟ್ ಪ್ಲೇಯರ್ ಅಂತ ಹಾಕಿದ್ದಾರೆ. ಹೌದು ಸರ್, ಅವರೇನು ಕಾರ್ತಿಕ್ ಅವ್ರನ್ನ ಯೂಸ್ ಮಾಡ್ಕೊಂಡ್ರೆ ನಮ್ಗೇನು ಅನಿಸ್ತಾ ಇಲ್ಲ, ಯಾಕೆಂದ್ರೆ ನೀವು ಆಗ್ಲೇ ನಾನು ಆಗ್ಲೇ ಹೇಳಿದೆ ಮುಂಚೆನೂ ಅಷ್ಟೇ, ಅವ್ರು ಎಲ್ಲೂ ಒಬ್ಬರನ್ನ ಯೂಸ್ ಮಾಡ್ಕೊಂಡು ಗೆಲ್ಲಿಲ್ಲ. ಅವ್ರಿಗೆ ಚಾನ್ಸ್ ಅಂದ್ರೆ ಈ ಸರಿ ಕೆಲವೊಂದು ಜನಕ್ಕೆ ಆಟ ಆಡಕ್ ಚಾನ್ಸ್ ಸಿಕ್ಕಿದೆ ಕಮ್ಮಿ, ಅದರಲ್ಲಿ ಸಂಗೀತ ಅವ್ರಿಗೆ ಎಷ್ಟು ಸಿಗುತ್ತೋ ಅಷ್ಟು ಚೆನ್ನಾಗಿ ಆಟ ಆಡಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಏನಪ್ಪಾ ಅಂದ್ರೆ ಸಂಗೀತ ಸರಿ ಇದ್ದಾಳೆ, ಇಂಡಿವಿಜುವಲ್ ಸ್ಟ್ಯಾಂಡ್ಸ್ ತಗೋತಾಳೆ, ನೋಡಿ ಆ ಟೀಮಲ್ಲಿ ಒಬ್ರು ಸ್ವಂತಿಕೆಯಿಂದ ಆಟ ಆಡಲ್ಲ ಅಂತ ಹಾಕಿದ್ದಾರೆ. ಹೌದು, ಸಂಗೀತ ಅವರು ಇಂಡಿವಿಜುವಲ್ ಸ್ಟ್ಯಾಂಡ್ ತಗೋತಾರೆ, ಜೊತೆಗೆ ತನಿಷ್ ಅವರು ಇಂಡಿವಿಜುವಲ್ ಸ್ಟ್ಯಾಂಡ್ ತಗೋತಾರೆ ಸರ್. ಮುಂದಿನ ಕಮೆಂಟ್ ಹೋಗೋಣ. ಮುಂದಿನ ಕಮೆಂಟ್ ಏನಪ್ಪಾ ಅಂದ್ರೆ ವಿನಯ್ ಅಷ್ಟೆಲ್ಲ ಉಗಿದು ಪಿನ್ಕೆ ಹಾಕಿದ್ರು, ಉತ್ತಮನ ಕಾರ್ತಿಕ್ ಹೋಗಿ ವಿನಯ್ಗೆ ಕೊಟ್ಟರು, ಆದರೆ ಈ ವಾರ ವಿನಯ್ ಮಾಡಿದ್ದೇನು, ಕಾರ್ತಿಕ್ನ ನಾಮಿನೇಟ್ ಮಾಡಿದ್ರು. ಈ ವಾರ ವಿನಯ್ ಮಾಡಿದ್ದು, ನೇರ ನಾಮಿನೇಟ್ ಮಾಡಿದ್ದು ಕಾರ್ತಿಕ್ ಅವ್ರನ್ನ. ಹೋಗಿ ಹೋಗಿ ಕಾರ್ತಿಕ್ ಅವರೇ ವಿನಯ್ ಅವ್ರಿಗೆ ಉತ್ತಮ ಕೊಟ್ಟಿದ್ರು. ಅದ್ರ ಬಗ್ಗೆನೇ ಸಂಗೀತ ಇಷ್ಟೆಲ್ಲ ಪ್ರಶ್ನೆ ಮಾಡಿದ್ದು, ಅದ್ರ ಬಗ್ಗೆನೇ ಇಷ್ಟೆಲ್ಲ ಜಗಳ ನಡೀತಾ ಇರೋದು, ಅದ್ರ ಬಗ್ಗೆನೇ ಇಷ್ಟೆಲ್ಲ ವಾದ ವಿವಾದಗಳು ಮನೇಲಿ ಆಗ್ತಾ ಇರೋದು. ನೆಕ್ಸ್ಟ್ ಕಮೆಂಟ್ ಏನಪ್ಪ ಅಂದರೆ ಸಂಗೀತ ಹಿಂಗೆ ಇರು, ವೆಲ್ ಪ್ಲೇಡ್, ಇನ್ನೂ ಚೆನ್ನಾಗಿ ಆಡ್ತೀಯ, ಉತ್ತಮ ಟೀಮ್ನ ಕಟ್ಟಿ. ಅದಾದಮೇಲೆ ವಿನಯ್ಯವರ ಮಾತಿಗೆ ಕಿವಿ ಕೊಡಬೇಡಿ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹಾಕಿದ್ದಾರೆ. ಸಂಗೀತ ತನಿಷ ಮಾತಾಡಿದ್ರೆ ಚೂರು ಸರಿ ಇಲ್ಲ ಅಂತಾಳೆ ನಮ್ರತ, ಆದರೆ ಇವರಂತೂ ಮಾತಾಡೋ ಜಾಗದಲ್ಲಿ ಮಾತಾಡಲ್ಲ. ಸಂಗೀತ ಇವತ್ತು ನಿಮ್ಮ ಎಪಿಸೋಡ್ ಕಾಯ್ತಾ ಇದ್ದೀವಿ, ಸುಮಾರು ಕಮೆಂಟ್ಸ್ ಸಿಮಿಲರ್ ಇದೆ. ಆ್ಯಂಡ್ ನೆಕ್ಸ್ಟ್ ಕಮೆಂಟ್, ದಿಸ್ ಈಸ್ ರಿಯಲಿ ಇಂಟ್ರೆಸ್ಟಿಂಗ್, ಇಟ್ಸ್ ಗುಡ್ ಟು ಸಿ, ಇಟ್ಸ್ ಗುಡ್ ಟು ಸಿ ಚೇಂಜಿಂಗ್ ಡೈನಾಮಿಕ್, ಹ್ಯಾಪಿ ಟು ಸಿ ಬೋತ್ ಸಂಗೀತ ಆ್ಯಂಡ್ ಕಾರ್ತಿಕ್ ಟೇಕಿಂಗ್ ದಿರ್ ಓನ್ ಸ್ಟ್ಯಾಂಡ್ಸ್ ಕ್ಲಿಯರ್ಲಿ, ಫ್ರೆಂಡ್ಶಿಪ್ ಇಸ್ ಡಿಫ್ರೆಂಟ್, ಗೇಮ್ ಇಸ್ ಡಿಫ್ರೆಂಟ್, ಗುಡ್ ಗೋಯಿಂಗ್ ಕಾರ್ತಿಕ್ ಆ್ಯಂಡ್ ಸಂಗೀತ ಅಂತ ಹಾಕಿದ್ದಾರೆ. ಚೆನ್ನಾಗಿ ಆಟ ಆಡಲಿ, ಅವ್ರು ಸಪ್ರೇಟ್ ಸ್ಟ್ಯಾಂಡ್ ಅಂದರೆ ಫ್ರೆಂಡ್ಶಿಪ್ಪೇ ಹೊರಗಡೆ ಇರಲಿ, ಆಟನೇ ಬೇರೆ ಆಡಲಿ, ಆದರೆ ಹಂಗಂತ ಅವರಿಬ್ರು ದೂರ ಆಗೋದು ನೋಡೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ಜನ ಅವರಿಬ್ರು ಒಂದು ಜೋಡಿನ ಇಷ್ಟಪಡ್ತಾರೆ, ಫ್ರೆಂಡ್ಶಿಪ್ ಆಗಿನೋ, ಇನ್ನೊಂದು ಜನ ಅವ್ರನ್ನ ಮುಂದೆ ಅಂದರೆ ಫ್ಯೂಚರ್ ಹಸ್ಬೆಂಡ್ ವೈಫ್ ಥರನು ಇಷ್ಟಪಡ್ತಾ ಇದ್ದಾರೆ. ನೀವು ಕಮೆಂಟ್ಸಲ್ಲಿ ಹುಡಿದ್ರೆ ಗೊತ್ತಾಗುತ್ತೆ, ಒಬ್ಬರಂತೂ ಕಮೆಂಟ್ ಏನಪ್ಪ ಹಾಕಿದ್ದಾರೆ ಅಂದರೆ ನೀವಿಬ್ರು ಜಗಳ ಆಡಿದ್ರೆ ನೋಡೋಕ್ಕಾಗಲ್ಲ, ನಿಮ್ಮನ್ನು ನಾನು ಫ್ಯೂಚರ್ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತ ಇಮ್ಯಾಜಿನೇಷನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತ ಹಾಕಿದ್ದಾರೆ. ಕಾದು ನೋಡುವ ಸರ್ ಏನಾಗುತ್ತೆ ಅಂತ. ಯಾರ್ಯಾರು ಕಾರ್ತಿಕ್ ಸರಿ ಅಂತೀರಾ, ಯಾರ್ಯಾರು ಸಂಗೀತ ಸರಿ ಅಂತೀರಾ? ನನಗನ್ಸುತ್ತೆ ಸಂಗೀತ ಅವರು ಸರಿ, ಕಾರ್ತಿಕ್ ಅವರು ಸರಿ. ಯಾಕೆ ಅಂದರೆ ಅವ್ರು ಯಾರ ಮಾತುಗೂ ಇನ್ಫ್ಲುಯೆನ್ಸ್ ಆಗಲ್ಲ, ಇನ್ನೊಬ್ಬರನ್ನು ಇನ್ಫ್ಲುಯೆನ್ಸ್ ಮಾಡಲ್ಲ, ಆಟ ಅಂತ ಬಂದಾಗ ಆಟದ ಥರನೇ ಆಡ್ತಾರೆ ಅಂತ ಹೇಳಿದ್ದಾರೆ. ಹೌದು, ಯಾರು ಯಾರು ಇನ್ಫ್ಲುಯೆನ್ಸ್ ಮಾಡಲ್ಲ, ಅವ್ರ ಆಟದ ವೈಖರಿನೇ ಆಗಿದೆ. ಆಟ ಅಂತ ಬಂದಾಗ ಆಟದ ರೀತಿ ಆಡ್ತಾರೆ, ಆ್ಯಂಡ್ ಅದೇನು ಎಮೋಷನ್ಸ್ ಇರುತ್ತೋ, ಅವ್ರಿಗೆ ಬೇಜಾರ್ದಾಗ ಇವ್ರು ಹೆಗಲು ಕೊಡೋದಾಗಿರಲಿ ಅಥವಾ ಇವ್ರಿಗೆ ಬೇಜಾರಾಗದಾಗ ಅವ್ರು ಹೆಗಲು ಕೊಡೋದಾಗಿರಲಿ, ಆ ಕೆಲಸ ಆಗ್ತಾನೆ ಇರುತ್ತೆ. ಅದು ಹಾಗೆ ಇರಲಿ, ಆಟದಿಂದ ಆಟಕ್ಕಿರಲಿ, ಸ್ನೇಹದಿಂದ ಸ್ನೇಹಕ್ಕೆ ಇರಲಿ. ನೆಕ್ಸ್ಟ್ ಕಮೆಂಟ್ ಏನಪ್ಪಾ ಅಂದರೆ ಶಿ ಸೇಡ್ ಇಟ್ಸ್ ಕರೆಕ್ಟ್, ಯಾರಾದರೂ ಅಷ್ಟೇ ಸಂಗೀತ ಆನ್ ಫೇಸ್ ಹೇಳೋದು ಉತ್ತಮ, ಉತ್ತಮ ಕೊಡುವಾಗ ನೆಟ್ಟಿಗೆ ಥಿಂಕ್ ಸಹ ಮಾಡಿಲ್ಲ ಕಾರ್ತಿಕ್. ಸುದೀಪ್ ಆಲ್ರೆಡಿ ಇದ್ರ ಬಗ್ಗೆ ಮಾತಾಡಿದ್ದಾರೆ, ಇವಾಗಾದರೂ ಕಾರ್ತಿಕ್ ಹ್ಞೂ ಅಂದ್ಬಿಡಿ ತಪ್ಪಾಯಿತು ಅಂತ, ಯಾಕೆಂದರೆ ನೀವು ಕೊಟ್ಟಿದ್ದು ತಪ್ಪು ಅಂತ ಹೇಳಿದ್ದಾರೆ. ಅದು ಯಾವ ರೀಸನ್, ಅವ್ರಿಗೆ ಎಲ್ಲಿಂದ ಇಷ್ಟ ಮನಸ್ಸಿಂದ ಇಷ್ಟ ಆಯಿತು ಅನ್ಸುತ್ತೇನೋ, ಅದಕ್ಕೆ ಉತ್ತಮ ಕೊಟ್ಟಿದ್ದಾರೆ, ಯಾವ ರೀಸನ್ ಅಂತ ಗೊತ್ತಿಲ್ಲ. ಸಂಗೀತ ಅವ್ರು ಪ್ರಶ್ನೆ ಮಾಡಿದ್ರಲ್ಲಿ ತಪ್ಪಿಲ್ಲ. ಸಂಗೀತ ಅವರೇ, ನೀವು ವಿನಯ್ ಅವರ ವಿರುದ್ಧನೇ ನಿಂತು ಆಡಿ ಗೆದ್ದರೆ ನಿಮ್ಮ ಗೆಲುವಿಗೆ ಒಂದು ತೂಕ ಇರುತ್ತೆ, ದಯವಿಟ್ಟು ಟೀಮಿಂದ ಹೊರಗೆ ಹೋಗಬೇಡಿ, ಆಟ ಆಡಿ ಆ ಟೀಮ್ ಜೊತೆ ಅಂತ ಕೇಳಿದ್ದಾರೆ. ಹೌದು, ಆ್ಯಕ್ಚುಲಿ ವಿನಯ್ ವಿರುದ್ಧ ಸಂಗೀತ ಅವ್ರಿಗೆ ಗೆದ್ದರು ಅಂದರೆ ಆ ಗೆಲುವಿಗೆ ಒಂದು ಸಖತ್ ಭಾರ ಇರುತ್ತೆ, ಅದಕ್ಕೊಂದು ವೇಟೇಜ್ ಇರುತ್ತೆ. ಯಾಕೆ ಅಂತಂದರೆ ಅವರಿಬ್ಬರದ್ದು ಜಿದ್ದಜಿದ್ದಿ ನಾವು ನೋಡಿದ್ದೀವಿ, ನಾನು ಅದೇ ಇಷ್ಟಪಡ್ತಾ ಇದ್ದೀನಿ. ಅವರಿಬ್ಬರು ವಿರುದ್ಧನೇ ಆಡಿ ಸಂಗೀತ ಅವರು ವಿನಯ್ ವಿರುದ್ಧ ಗೆದ್ದು ತೋರಿಸ್ಬೇಕು. ಎಷ್ಟೊಂದು ಜನ ಅವ್ರನ್ನ ಸಿಂಹಿಣಿ ಅಂತ ಕರಿತಾ ಇದ್ದಾರೆ, ಅದಕ್ಕಾದರೂ ಅವರು ಆಟ ಅವ್ರ ವಿರುದ್ಧನೇ ಆಡಿ ಗೆದ್ದು ತೋರಿಸ್ಬೇಕು. ಸಂಗೀತ ಒಳ್ಳೆಯ ಆಟ ಆಡ್ತಾರೆ, ಕಾರ್ತಿಕ್ನಿಂದ ದೂರ ಇದ್ದರೆ ಪಕ್ಕಾ ಟ್ರೋಫಿ ಅಂತ ಹಾಕಿದ್ದಾರೆ. ನಿಮ್ಗೆ ಅನಿಸುತ್ತೆ ಸಂಗೀತ ಅವರು ಕಾರ್ತಿಕ್ ಅವರಿಂದ ದೂರ ಇದ್ರೆ ಅವರು ಗೆಲ್ತಾರ, ಅಥವಾ ಅವ್ರು ಹೆಂಗಿದ್ರು ಅವ್ರು ಟ್ರೋಫಿ ಗೆಲ್ತಾರ, ಅಥವಾ ಈ ವರ್ಷ ಯಾರು ಟ್ರೋಫಿ ಗೆಲ್ತಾರೆ ಅಂದ್ರೆ ಈ ಒಂದು ಸೀಸನ್ ನ ಟ್ರೋಫಿ ಯಾರು ಮುಡಿಗೇರುತ್ತೆ, ನಿಮ್ಗೆ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಕಮೆಂಟ್, ಸಂಗೀತ ಹೇಳಿದ್ರಲ್ಲಿ ಏನ್ ತಪ್ಪಿದೆ, ಸಂಗೀತ ಹೇಳಿರೋದ್ರಲ್ಲೂ ಅರ್ಥ ಇದೆ ಅಲ್ವಾ ಕಾರ್ತಿಕ್ ಅಂತ ಹೇಳಿದ್ದಾರೆ. ಅರ್ಥ ಇದೆ, ಅವ್ರು ಸ್ವಲ್ಪ ಕುಂತು ಕಾಮಾಗಿ ಯೋಚನೆ ಮಾಡಿದ್ರೆ ಅರ್ಥ ಆಗುತ್ತೆ. ಯಾಕೆ ಅಂದರೆ ಒಂದು ಸ್ವಲ್ಪ ಹಿಂದಿನ ಎಪಿಸೋಡ್ ಹೋಗಿದ್ರೆ ಅವ್ರಿಗೆ ಹಿಂದಿನ ವಾರದ ಒಂದು ಆಟದ ವೈಖರಿನ ಅವರು ಕೂತು ನೆನೆಸ್ಕೊಂಡ್ರೆ ಕಾರ್ತಿಕ್ ಅವರು, ಮೇ ಬಿ ಸಂಗೀತ ಅವ್ರು ಏನು ಹೇಳಿದ್ರು ಅಂತ ಅರ್ಥ ಆಗುತ್ತೆ. ನೆಕ್ಸ್ಟ್ ಕಮೆಂಟ್, ಟೀಮ್ ಚೇಂಜ್ ಮಾಡಬೇಕಿತ್ತು ಅಂತ ಹಾಕಿದ್ದಾರೆ. ನಿಮ್ಗೆ ಅನ್ಸುತ್ತೆ ಟೀಮ್ ಚೇಂಜ್ ಮಾಡಬೇಕಾಗಿತ್ತಾ ಬೇಡ್ವಾ, ಏನನ್ನಿಸ್ತು ಮಾಡ್ಬೇಕನ್ಸುತ್ತ ಅಂತಂದ್ರೆ ಹೌದು ಅಂತ ಹಾಕಿ, ಮಾಡ್ಬೇಕನ್ಸಿಲ್ಲ ಅಂತಂದ್ರೆ ಇಲ್ಲ ಅಂತ ಕಮೆಂಟ್ ಮಾಡಿ. ಶಿ ಈಸ್ ಎಕ್ಸ್ಪ್ರೆಸಿಂಗ್ ಹರ್ ಒಪಿನಿಯನ್ಸ್, ಇದ್ರ ಮೇಲೂ ಅರ್ಥ ಆಗಿಲ್ಲ ಅಂದ್ರೆ ಕಾರ್ತಿಕ್ಗೆ ಏನ್ ಮಾಡೋದು ಅಂತ ಹಾಕಿದ್ದಾರೆ. ಹೌದು, ಅವರ ಒಂದು ಒಪಿನಿಯನ್ ಅವ್ರು ಅಷ್ಟೇ ಎಕ್ಸ್ಪ್ರೆಸ್ ಮಾಡ್ತಾ ಇದಾರೆ, ಅದು ಯಾವ ರೀತಿ ತಗೊಳ್ತಾರೆ ಅಂತ ಕಾರ್ತಿಕ್ ಹೊರಗೆ ಬಿಟ್ಟಿದ್ದು. ನೆಕ್ಸ್ಟ್, ಸಂಗೀತ ಪ್ಲೇಯಿಂಗ್ ಫಾರ್ ಹರ್ ಸೆಲ್ಫ್, ಚೆನ್ನಾಗಿ ಆಟ ಆಡ್ತಿದ್ರೆ ಯಾರಿಗೂ ಇಲ್ಲಿ ಸಂಚಗಿರಿ ಮಾಡ್ತಿಲ್ಲ, ಗೆಲ್ಲೋ ಕುದುರೆ ಸಂಗೀತ ಅಂತ ಹಾಕಿದ್ದಾರೆ. ಅವ್ರು ಚೆನ್ನಾಗಿ ಸಂಗೀತ ಚೆನ್ನಾಗಿ ಆಟ ಆಡ್ತಿದ್ರೆ ಅಂತ ನಿಮಗೂ ಅನಿಸ್ತಿದ್ಯಾ? ಅನಿಸಿದ್ರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಒಂದು ಟೈಪ್ ಮಾಡಿ ಕಮೆಂಟ್ ಹಾಕ್ಬಿಡಿ. ಯಾಕೆಂದರೆ ಸಂಗೀತ ಚೆನ್ನಾಗಿ ಆಟ ಆಡ್ತಿದ್ದಾರೆ ಆ್ಯಂಡ್ ಆನ್ ಫೇಸ್ ಮಾತಾಡ್ತಾರೆ, ಯಾರಿಗೂ ಚಮಚಗಿರಿ ಮಾಡಲ್ಲ ಅಂತ ಕಮೆಂಟ್ ಮಾಡಿದ್ದಾರೆ. ಸೊ ನಿಮಗೆ ಅನಿಸುತ್ತೆ ಸಂಗೀತ ಯಾರಿಗೂ ಚಮಚಗಿರಿ ಮಾಡ್ತಾರಾ? ಮಾಡಲ್ಲ, ನನಗೂ ಅನಿಸುತ್ತೆ ಮಾಡಲ್ಲ ಅಂತ.
ಸೊ ಲಾಸ್ಟ್ ಕಮೆಂಟ್ ಬಿಕಾಸ್ ಯಾಕೆ ಅಂದ್ರೆ ಸಿಕ್ಕಾಪಟ್ಟೆ ಕಮೆಂಟ್ಸ್ಗಳು ಸಿಮ್ಲರಿಂದ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ, ನಿಮಗೂ ಕೇಳಕ್ ಬೋರ್ ಆಗ್ಬಾರ್ದು, ಅದಕ್ಕೆ ಇಂಟ್ರೆಸ್ಟಿಂಗ್ ಕಮೆಂಟ್ಸ್ ಮಾತ್ರ ಪಿಕ್ ಮಾಡಿದ್ದೀನಿ. ಆ ಒಂದಿಷ್ಟು ಕಮೆಂಟ್ಸ್ಗಳನ್ನ ಸಾಲುಗಳನ್ನ ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ. ಇವಾಗ ಅದರಲ್ಲಿ ಕೊನೆಯ ಒಂದು ಕಮೆಂಟ್ ಆಗಿದೆ, ಆ ಕಮೆಂಟ್ನ ಓದೋಣ. ಸಂಗೀತಾ ಅವರು ಅವ್ರ ಆಟ ಚೆನ್ನಾಗಿ ಆಡ್ತಾ ಇದ್ದಾರೆ, ಫೇಸ್ ಟು ಫೇಸ್ ಮಾತಾಡ್ತಾರೆ, ಅವ್ರು ಎಲ್ಲೂ ಎಲ್ಲೋ ಕೇಳೋ ಕ್ವಶನ್ಗೆ ಆನ್ಸರ್ ಕೊಡ್ಬೋದಿತ್ತಲ್ವಾ ಕಾರ್ತಿಕ್ ಅಂತ ಹಾಕಿದ್ದಾರೆ. ಹೌದು, ಅವ್ರು ಫೇಸ್ ಟು ಫೇಸ್ ಮಾತಾಡ್ತಾರೆ, ಆಟ ಚೆನ್ನಾಗಿ ಆಡ್ತಾ ಇದ್ದಾರೆ. ಜೊತೆಗೆ ಕಾರ್ತಿಕ್ ಅವ್ರಿಗೆ ಏನು ಪ್ರಶ್ನೆ ಮಾಡಿದ್ರು ಅದಕ್ಕೆ ಅವರಲ್ಲೇ ನಿಂತ್ಕೊಂಡು ಆನ್ಸರ್ ಮಾಡಿಬಿಟ್ರೆ ಜಗಳ ಆಡೋ ಅವಶ್ಯಕತೆನೇ ಇರಲ್ಲ. ಆ್ಯಂಡ್ ಎಷ್ಟೊಂದು ಜನ ಕಮೆಂಟ್ಸ್ ಮಾಡಿದರೆ ಟೀಮ್ ಚೇಂಜ್ ಮಾಡಬೇಡಿ ಅಂತ. ಕಾದ್ ನೋಡಬೇಕು ಸರ್ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ, ಚೇಂಜ್ ಮಾಡ್ತಾರಾ ಅಥವಾ ಅದೇ ಟೀಮಲ್ಲಿ ಆಡ್ತಾರಾ, ಅಥವಾ ಸಂಗೀತ ಅವರು ಅದೇ ಟೀಮ್ನ ಒಪ್ಕೊಂಡು ಕಾರ್ತಿಕ್ ಅವರು ಮತ್ತು ಸಂಗೀತ ಅವರು ಮತ್ತೆ ಕ್ಲೋಸ್ ಆಗಿ ಆಟ ಚೆನ್ನಾಗಿ ಆಡಿ ವಿನಯ್ ಅವರ ವಿರುದ್ಧ ಗೆಲುವು ಸಾಧಿಸ್ತಾರ ಅಂತ ಕಾದ್ ನೋಡಬೇಕು. ಯಾಕೆ ಅಂತಂದರೆ ನಾನು ಅದಕ್ಕೆ ಕಾಯ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಆ್ಯಂಡ್ ಕಾದ್ ನೋಡುವ ಏನೆಲ್ಲ ಆಗುತ್ತೆ ಬಿಗ್ ಬಾಸ್ ಮನೇಲಿ ಅಂತ ಅದೆಲ್ಲ ವಿಚಾರಗಳನ್ನ ಅದೆಲ್ಲ ಸಮಾಚಾರಗಳನ್ನ ನಿಮ್ಮ ಮುಂದೆ ಹೊತ್ತು ತರ್ತಾ ಇರ್ತೀವಿ. ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇಷ್ಟೊತ್ತು ನೋಡಿದಕ್ಕೆ ನಿಮ್ಗೆ ಏನು ಅನಿಸಿರುತ್ತೆ, ನಿಮ್ಮೆಲ್ಲ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.